ಸರ್ ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸಿಪಿ ಯೋಗೇಶ್ವರ್ ಯಾರು ಗೆಲ್ಬೇಕು? ನಿಖಿಲ್ ಕುಮಾರಸ್ವಾಮಿ ಅವ್ರು ಗೆಲ್ಬೇಕು. ಏನಕ್ಕೆ? ಕಾರಣ ಏನಂದ್ರೆ ಅವರ ತಂದೆಯವರು ಸಾಕಷ್ಟು ಈ ಕ್ಷೇತ್ರಕ್ಕೆ ಕೆಲಸ ಮಾಡವರೆ, ನೀರಾವರಿ ಕೆಲಸ ಮಾಡವರೆ. ಇಡೀ ತಾಲೂಕಿನಲ್ಲಿ ಸುಮಾರು 1.5 ಸಾವಿರ ಕೋಟಿ ರೂಪಾಯಿನ ಹಾಕಿ ರಸ್ತೆಗಳು ಮಾಡವರೆ. ನೀವೆಲ್ಲ ಬಂದಿದ್ದೀರಾ, ಈಗ ನಿಮ್ಮ ಕಾರುಗಳು ಭಾಳ ಸುಲಭವಾಗಿ ನೀರಿನಲ್ಲಿ ತೇಲ್ಕೊಂಬಂದಂಗೆ ಬಂದವೆ. ಅದೇ ಬೇರೆ ತಾಲೂಕುಗಳಿಗೆ ಹೋಗಿ ನೋಡಿ, 3 ಗುಂಡಿ 4 ಕಳ್ಳ, ಹತ್ತಕ್ಕಾಗಲ್ಲ ಇಳಿಯೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ನಮ್ಮ ತಾಲೂಕಲ್ಲೂ ಅದೇ ಪರಿಸ್ಥಿತಿ ಇತ್ತು. ಕುಮಾರಣ್ಣ ಮುಖ್ಯಮಂತ್ರಿ ಆದಮೇಲೆ ಆ ಟೈಮಲ್ಲಿ ಇಡೀ ತಾಲೂಕನ್ನ ಟಾರ್ಮಯ ಮಾಡಿದ್ದಾರೆ. ಅದಲ್ದಿರ ನೀರಾವರಿಗೆ ಸಾಕಷ್ಟು ಒತ್ತು ಕೊಟ್ಟವರೆ, ರೈತರ ಸಾಲ ಮನ್ನಾ ಮಾಡವರೆ, ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡವರೆ. 1 ರೂಪಾಯಿ ಹಾಲಿನ ರೇಟ್ನ ಜಾಸ್ತಿ ಮಾಡಿದರು, ಇನ್ಸೆಂಟಿವ್ನ, ಅದನ್ನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿಲ್ಲ. 5 ರೂಪಾಯಿ 5 ರೂಪಾಯಿ ಇದ್ದದ್ದು 6 ರೂಪಾಯಿ ಮಾಡಿದ್ರು, ಅದು ಕೊಟ್ಟಿಲ್ಲ ಅವರು. ಅದನ್ನು ಹಂಗೆ ಪೆಂಡಿಂಗ್ ಇಟ್ಟರು, ಏನೂ ಕೊಟ್ಟಿಲ್ಲ. ಕುಮಾರಣ್ಣ ಕೆಲಸಗಳು ಇಷ್ಟೆಲ್ಲ ಬೇಕಾದಷ್ಟು ಕೆಲಸಗಳಾಗವೆ. ಈಗ ಸಿದ್ದರಾಮಯ್ಯನವರು ರೈತರ ಸಾಲ ಮನ್ನಾ ಮಾಡಿ ಅಂತ ವಿಧಾನಸೌಧದಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಹತ್ರ ದುಡ್ಡಿಲ್ಲ, ದುಡ್ಡೇನು ಪ್ರಿಂಟ್ ಹಾಕುವ ದುಡ್ಡು. ಎಲ್ಲೋ ಗ್ಯಾರಂಟಿ ಯೋಜನೆಗಳೇನಾದರೂ ಪ್ಲಸ್ ಆಗುತ್ತಾ ಅನ್ನುವಂಥದ್ದು. ಯಾವ ಗ್ಯಾರಂಟಿ ಮೇಡಮ್ ಅರೆ, ಯಾರಿಗೂ ಗ್ಯಾರಂಟಿ ಕೊಡಲಿಲ್ಲ. ಸುಮ್ಮನೆ ಹಂಗೆ ಹೇಳ್ತಾರೆ ಅಷ್ಟೇ, ಯಾರಿಗೂ ಬರಲಿಲ್ಲ ದುಡ್ಡು, ಯಾರಿಗೂ ಬರಲಿಲ್ಲ. ಸುಮ್ಮನೆ ನಾವು ಕೊಟ್ಟಿವಿ ಗ್ಯಾರಂಟಿ, ಕೊಟ್ಟಿವಿ ಗ್ಯಾರಂಟಿ ಅಂತ ಯಾವ ಹೆಣ್ಮಗಳನ್ನಾರ ಕೇಳಿ, ಯಾರಿಗೂ ಬರಲಿಲ್ಲ ದುಡ್ಡು. ಎಲ್ಲ ಬರೀ ಸುಳ್ಳು, ಯಾವ ಗ್ಯಾರಂಟಿ ಇಲ್ಲ, ಏನೂ ಇಲ್ಲ. ಈ ಗ್ಯಾರಂಟಿ ಅಂದ್ಬಿಟ್ಟು ಈಗ ಯಾರಿಗೂ ಅಲ್ಪ ಸ್ವಲ್ಪ ಜನಕ್ಕೆ ಕೊಟ್ಬಿಟ್ಟು 2000 ಹೆಂಡ್ತಿಗೆ ಕೊಟ್ಬಿಟ್ಟು 8 ಸಾವಿರನ ಗಂಡಸು ತಾವು ಕಿತ್ಕೊತಾವ್ರೆ. 4 ಸಾವಿರ ಯಡಿಯೂರಪ್ಪ ಕೊಡ್ತಾಯಿದ್ರು ಒಬ್ಬ ರೈತನಿಗೆ, ಅದು ಇಲ್ಲ, ಅದು ಕಟ್ ಮಾಡಿದ್ರು. ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದ್ರು, ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು. 20 ರೂಪಾಯಿ ಇತ್ತು ಸ್ಟಾಂಪ್ ಪೇಪರು ಮೇಡಮ್ ಅರೆ, ಬಡವರು ಬಗ್ಗರು ಒಂದು ಅಗ್ರಿಮೆಂಟ್ ಮಾಡಿಕೊಂಡು 20 ರೂಪಾಯಿ ಸ್ಟಾಂಪ್ ಪೇಪರ್ ತೊಗೊಂಡು 100 ರೂಪಾಯಿ ಅಗ್ರಿಮೆಂಟ್ ಮಾಡ್ಕೊ ಊರಿಗೆ ಬರ್ತಾಯಿದ್ರು. ಇವತ್ತು 500 ರೂಪಾಯಿ ಬೇಕು ಒಂದು ಸ್ಟಾಂಪ್ ಪೇಪರ್ ಅಗ್ರಿಮೆಂಟ್ನ ನಾವು ಮಾಡಿಸ್ಕೊಬರ್ಬೇಕು. ಒಬ್ಬ ಬಡವ ಅಂದರೆ 500 ರೂಪಾಯಿ ಬೇಕು. ಇದೆಲ್ಲ ಎಲ್ಲಿ ಹೋಯ್ತದೆ? ಒಂದು ಈಗ 5 ಕುಂಟೆ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ, 1 ಎಕರೆ ರಿಜಿಸ್ಟರ್ ಮಾಡ್ಕೋಬೋದಾಗಿತ್ತು. ಇವತ್ತು ಬರೀ 5 ಕುಂಟೆ ರಿಜಿಸ್ಟರ್ ಮಾಡೋಕ್ಕಾಗಲ್ಲ, 50-60 ಸಾವಿರ ರೂಪಾಯಿ ಖರ್ಚಾಯ್ತದೆ. ಈ ಬಡವ್ರನ್ನ ಸುಲಿಗೆ ಮಾಡೋಕ್ಕೆ ಬಂದಿರೋದು ಇವರು, ಬಡವ್ರಿಗೆ ಉದ್ಧಾರ ಮಾಡೋಕ್ಕಲ್ಲ, ಬಡವ್ರನ್ನ ಸುಲಿಗೆ ಮಾಡೋಕೆ ಬಂದಿರೋದು, ರೈತರನ್ನ ಸುಲಿಗೆ ಮಾಡೋಕೆ ಬಂದಿರೋದು. ರೈತರಿಗೆ ಯಾವತ್ತೂ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಒಳ್ಳೇದಾಗಿದ್ದ ಕಾಲನೇ ಇಲ್ಲ. ಯಾವತ್ತೂ ಹಸಿರು ಗೌರ್ಮೆಂಟ್ ಆಗಬೇಕು. ಹಸಿರು ಗೌರ್ಮೆಂಟ್ ಅಂದರೆ ನಮ್ಮದು ಜನತಾ ಪಾರ್ಟಿ, BJP ಆಗ್ಬೋದು, JDS ಆಗ್ಬೋದು. ಹಸಿರು ಗೌರ್ಮೆಂಟಲ್ಲಿ ಹಸಿರು ಸಾಲ ಹಾಕೊಂಡವ್ರಿಗೆ ಅನುಕೂಲ ಆಗೋದು. ಈ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಯಾವತ್ತೂ ಯಾವ ರೈತರಿಗೂ ಅನುಕೂಲ ಆಗಿಲ್ಲ. ಸರ್, ನಿಮ್ಮ ಹತ್ರ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಅನ್ನುವಂತಹ ಮಾತಿದೆ. ಈ ಒಂದು ಉಪಚುನಾವಣೆ ನಡೀತಿರುವಂತಹ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಹೊರಗಿನವರು ವರ್ಸಸ್ ಇಲ್ಲಿರುವವರು ಮೂಲ ಸ್ಥಾನದವರು ಅನ್ನುವಂತಹ ಮಾತು ಕೇಳಿಬರ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಅರೆ, ಹೊರಗಿನವರು ಅನ್ನೋ ಮಾತ ಯಾರು ಮಾತಾಡ್ತಾರೆ ಅವ್ರಿಗೆ ಬುದ್ಧಿ ಕಮ್ಮಿ. ಯಾಕೆ ಅಂದರೆ, ಇವತ್ತು ಸೋನಿಯಾ ಗಾಂಧಿ ಏನಿದ್ದಾರೆ ಮಗಳು, ಅವ್ರನ್ನ ತೊಗೊಂಡೋಗಿ ವೈನಾಡಿಗೆ ನಿಲ್ಸವ್ರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿರೋರು ಹೋಗಿ ಬೆಂಗಳೂರಲ್ಲಿ ಕಾಂಟೆಸ್ಟ್ ಮಾಡಿ ಒಂದು ಕ್ಷೇತ್ರದಲ್ಲಿ ಗೆದ್ದು ಅಲ್ಲೇ MLA ಆಗಿ ಏನೋ ಮಾಡ್ತಾರೆ. ಆ ಮೊದಲೇ ಒಂದು ಸಾರಿ ಸೋನಿಯಾ ಗಾಂಧಿ ಕರ್ಕೊಬಂದು ಬಳ್ಳಾರಿ ನಿಲ್ಸಿ ಗೆಲ್ಸಿದ್ರು, ಒಂದು ಸಾರಿ ಚಿಕ್ಕಮಗಳೂರಲ್ಲಿ ಯಾರು ನಮ್ಮ ಇಂದಿರಾ ಗಾಂಧಿ ಮೇಡಮ್ ಅವ್ರು ಕರ್ಕೊಬಂದು ಅಲ್ಲಿ ಗೆಲ್ಸಿದ್ರು. ಇದರಲ್ಲಿ ಹೊರಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಯಾಕೆ ಮಾತಾಡ್ತಾರೆ? ಇವರೇ ಅವ್ರು ಹಾಕಿರೋ ಕಟ್ಟಡನ ಅವರೇ ಕ್ಲಿಯರ್ ಮಾಡಿದ್ರು. ಕಾಂಗ್ರೆಸ್ ಗೌರ್ಮೆಂಟಿಂದನೇ ಅವ್ರು ಕರ್ಕೊಬಂದಿದ್ದು. ಯಾರಿಗೆ? ಸೋನಿಯಾ ಗಾಂಧಿ ಕರ್ಕೊಬಂದಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅವರು, ಮತ್ತು ಇಂದಿರಾ ಗಾಂಧಿ ಕರ್ಕೊಬಂದಿದ್ದು ಗೆಲ್ಸಿದ್ದು ಕಾಂಗ್ರೆಸ್ ಗೌರ್ಮೆಂಟ್ ಅವರು. ಈಗ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಇವ್ರಿಗೆ ಮಾತ್ರ ನೀನು ಬೇರೆ ಕ್ಷೇತ್ರ ಅಂತ ಹೇಳಿದ್ರೆ ಅವ್ರಿಗೆ ಒಂದು ನ್ಯಾಯ, ಇವ್ರಿಗೆ ಒಂದು ನ್ಯಾಯ ಇಲ್ವಾ? ಜನ ಯೋಚನೆ ಮಾಡ್ತಾರೆ, ಸುಮ್ಮನೆ ನಾ ಬೇರೆ ಕ್ಷೇತ್ರ ಅಂದ ತಕ್ಷಣ ಓಟಾಗಿ ಉಲ್ಟ ಹಾಕ್ಬಿಡ್ತಾರೆ ಅಂದಿಲ್ಲ. ಬೇರೆ ಕ್ಷೇತ್ರ ಅಂದರೂ ಅಷ್ಟೇ, ಯಾವ ಕ್ಷೇತ್ರ ಅಂದರೂ ಅಷ್ಟೇ, ಮಂಚ ಮಂಚನೆ. ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ನಾನು ಬಳ್ಳಾರಿಲಿ ನಿಂತ್ಕೋತೀನಿ, ನಾನು ಬಳ್ಳಾರಿ ಊರು ನಿಂತ್ಕೊಂಬಿಟ್ರೆ ಚನ್ನಪಟ್ಟಣದಿಂದ ಬಂದ್ಬಿಟ್ಟು ಅವನೇನು ಬಿಟ್ರೆ ಆ ಬಳ್ಳಾರಿಂದ ಯಾಕೆ ಬಂದು ಬೆಂಗಳೂರಲ್ಲಿ ಅಧಿಕಾರ ಮಾಡ್ತಾರೆ ಇವರು? ಆ ಬಳ್ಳಾರಿ ಈಗ ಈಗ ಸಿದ್ದರಾಮಯ್ಯನವರು ಬಾದಾಮಿಗೆ ಹೋಗಿ ನಿಂತಿದ್ರು. ಬಾದಾಮಿಗೂ ಸಿದ್ದರಾಮಯ್ಯನಿಗೂ ಸಂಬಂಧ ಏನು? ಬಾದಾಮಿಗೂ ಸಿದ್ದರಾಮಯ್ಯನಿಗೂ ಸಂಬಂಧ ಏನು ಹೇಳಿ? ಏನಿದೆ ಸಂಬಂಧ ಹೇಳಿ? ಈಗ ಪ್ರಿಯಾಂಕಾ ವಾದ್ರಾ ಅಂತ, ವಾದ್ರಾ ಅಲ್ಲ ಅವಳು, ಪ್ರಿಯಾಂಕಾ ಖಾನ್ ಅವಳು. ವೈನಾಡಲ್ಲಿ ಯಾರು ಗಂಡಸರ್ಯಾರು ಇರಲಿಲ್ವಾ? ಅಲ್ಲಿಂದ ತಗೊಂಬಂದು ನಿಲ್ಲಿಸ್ಬೇಕಿತ್ತು ಅವ್ರನ್ನ. ಹಾಂ, ಇಂದ್ರ ಬಿಡಬೇಕು ಮೊದಲೇ. ಏನೇಳಿ, ಈ ತಾರತಮ್ಯ ಅದಲ್ಲ, ಅದನ್ನು ಬಿಡಬೇಕು. ಓಟ್ ಮಾಡಲಿ, ಏನಿದೆ ಅದನ್ನು ಶಕ್ತಿ ಏನಿದೆ ತೋರಿಸ್ಲಿ. ಇವತ್ತು ನಿಖಿಲ್ ಕುಮಾರ್ ಶಕ್ತಿ ಇದೆ, ಅವ್ರು ಗೆಲ್ತಾರೆ. ಅದು ಅವ್ರು ಗೆಲ್ತಾರೆ ಅನ್ನೋ ಆಸೆಗೋಸ್ಕರ ಯಾವುದೋ ಬಿಟ್ಬಿಡ್ದು. ಅವ್ರು ಅಲ್ಲಿಂದ ಬಂದ, ಇವನಿಲ್ಲಿಂದ ಬಂದ, ಇವನಿಲ್ಲಿಂದ ಬಂದ, ಅವನಲ್ಲಿಂದ ಬಂದ, ಹೊರಗಡೆ ಬಂದ, ಬೆಂಗಳೂರು 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 ಈಗ ಬೆಂಗಳೂರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ MLAಗಳು ಅರ್ಧಕ್ಕರ್ಧ ಬೆಂಗಳೂರು ಹುಟ್ಟವರೇ ಅಲ್ಲ ಅವರು, ಪೂರ ಅರ್ಧಕ್ಕರ್ಧಲ್ಲ, ಪೂರ ಬೆಂಗಳೂರು ಹುಟ್ಟವರಲ್ಲ ಅವರು. KJ ಜಾರ್ಜ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಹೆಸರು ಹೇಳಬೇಡ. ಇಡೀ 27 ಜನ ಇದ್ರು, ಯಾರು ಬೆಂಗಳೂರು ಹುಟ್ಟಿಲ್ಲ. ನಮ್ಮ ಸೋಮಶೇಖರ್ ಬೆಂಗಳೂರು ಹುಟ್ಟಿದ್ರ? ನಮ್ಮ ಇಲ್ಲ, ಇದು ಇದು ಚನ್ನಪಟ್ಟಣ ಇದ್ರಲ್ಲಿ ಹುಟ್ಟಿರೋದು ಅವರು. ಸೋಮಶೇಖರ್ ಮತ್ತಿಕ್ಕರಲ್ಲಿ ಬೆಂಗಳೂರಿನೋಗಿ ಬೆಂಗಳೂರು ಅಲ್ಲ ಬೆಂಗಳೂರಿನೋಗಿ MLA ಆಗಿಲ್ವಾ?
ಯಾಕಾಗಬಾರ್ದು ಅದೆಲ್ಲ ಹೇಳಬಾರ್ದು ಬೇರೆ ತರದಲ್ಲಿ ಹೇಳಿ ನಾವು ಏನೋ ಹೇಳ್ಕೊಂಡು ಮಾಡ್ಲಿ ಅದಕ್ಕೆ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಅದೆರಡು ಮಾತು ನಿಖಿಲ್ ಕುಮಾರಸ್ವಾಮಿ ಅವರು ಎರಡು ಸಲ ಸೋತಿದ್ರು ಸರ್ ಈ ಸಲ ಜನ ಕೈ ಹಿಡಿತಾರ ಮೇಡಂ ಅವರೇ ಸೋಲು ಈಗ ಇವರು ಏಗೇಶ್ವರ ಅವರು ಜಿಬ್ಬಿ ಚಪ್ಪಲಿದ್ರು ಕಾಂಗ್ರೆಸ್ ಹೋದ್ರು ನಿಖಿಲ್ ಸ್ವಾಮಿ ಅವರು ಕುಮಾರಸ್ವಾಮಿ ಅವರು ದೇವೇಗೌಡರು ಬರೀ ಪಕ್ಕ ದಳದಲ್ಲೇ ಇರೋದು ಇವ್ರು ಯಾವ ಎರಡು ಪಕ್ಷದಲ್ಲಿ ಹೋದ್ರು ಸೋಲೋ ಸೋಲಿಸ್ಬೇಕು ಕಾಂಗ್ರೆಸ್ ಸೋಲ್ಸ ಸೋಲಿಸ್ಬೇಕು ನಾನು ಹೇಳ್ತೀನಿ ಅಂದರೆ ಈಗ ಸೋಲು ಗೆಲುವು ನಮ್ಮ ಜನಗಳ ಕೈಲೇ ಇರೋದು ಅವತ್ತು ಅವರನ್ನ ಯಾವ ರೀತಿಯಲ್ಲಿ ನೋಡಿದ್ರೋ ಗೊತ್ತಿಲ್ಲ ಆದರೆ ಇವತ್ತು ಒಳ್ಳೆ ದೃಷ್ಟಿಯಲ್ಲಿ ನೋಡ್ತಾವ್ರೆ ಎರಡು ಸಾರಿ ಸೋತವ್ರೆ ಈ ಸಾರಿ ಗೆಲ್ಸ್ಬೇಕು ಅನ್ನೋ ಮನಸ್ಸನ್ನ ಎಲ್ಲರೂ ಮಾಡವ್ರೆ ಗೆದ್ದೇ ಗೆಲ್ಸಲ್ಲ ಎರಡು ಮಾತಿಲ್ಲ ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಕೊನೆಗೆ ಏನು ರಾಜ್ಯಕ್ಕೆ ಎಲ್ರಿಗೂ ಜನರಿಗೂ ಒಳ್ಳೇದಾಗಲಿ ಇಡೀ ರಾಜ್ಯಕ್ಕೆ ಏನು ಜನ ಸಂತೋಷವಾಗಿರಲಿ ಸಿದ್ದರಾಮಯ್ಯ ಸರ್ಕಾರ ಬೇಗ ಕಳಿಸ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ಈ ಒಂದು ಊರಿನಲ್ಲಿರುವಂತಹ ಜನರ ಅಥವಾ ಕಾರ್ಯಕರ್ತರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪುನೀತ್ ಜೊತೆ ನಾನು ಕಾವ್ಯ ಹೆಗ್ಡೆ ಕರ್ನಾಟಕ ಟಿವಿ ಚನ್ನಪಟ್ಟಣ